ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಕಾಲೇಜ್ಗಳನ್ನ ಲಿಸ್ಟ್ ಮಾಡ್ಕೊಳ್ಳೋದು, ನಿಮ್ಮ ಆಪ್ಷನ್ ಎಂಟ್ರಿಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಆಯ್ತಾ. ಸೊ ಏನಕ್ಕೆ ಈ ಒಂದು ವಿಡಿಯೋ ಮಾಡ್ತೀನಿ ಅಂತಂದರೆ, ನೀವುಗಳು ಇಂಥ ಟೈಮಲ್ಲೇ ಆ್ಯಕ್ಚುಲಿ ಈ ಕೌನ್ಸಿಲಿಂಗ್ ಸ್ಕ್ಯಾಮ್ಗಳಿಗೆ ಬಿದ್ದೋಗ್ಬಿಡೋದಾಯ್ತಾ. ಸಿ ಒಂದು ರೂಪಾಯಿನೂ ಕೂಡ ಅವಶ್ಯಕತೆ ಇಲ್ಲ. ಸಿ ಆಮೇಲೆ ಇನ್ನೊಂದೇನು ಗೊತ್ತಾ, ಕೌನ್ಸಿಲರ್ಗಳು ನಿಮಗೆ ಕಾಲೇಜ್ ಲಿಸ್ಟ್ ಮಾಡ್ಕೊಡ್ತಾರಲ್ವ, ಅವರಿಗೆ ಗ್ಯಾರಂಟಿ ಇರೋದಿಲ್ಲ ಆ ಕಾಲೇಜ್ ಸಿಗುತ್ತೋ ಸಿಗಲ್ವ ಅಂತಂದ್ಬಿಟ್ಟು ಸುಮ್ಮನೆ ರ್ಯಾಂಡಮಾಗಿ ಟಾಪ್ ಕಾಲೇಜ್ಗಳನ್ನ ಲಿಸ್ಟ್ ಮಾಡ್ಕೊಡ್ಬಿಡ್ತಾರೆ ಆಯ್ತಾ. ಆದರೆ ನಾನು ಹಂಗಲ್ಲ, ನಾನು ಹೇಳೋ ಮೆಥಡನ್ನ ನೀವು ಫಾಲೋ ಮಾಡಿಕೊಂಡು ನೀವೇ ಲಿಸ್ಟ್ ಮಾಡಿಕೊಂಡ್ರೆ ಐ ಆಮ್ 100% ಶೋರ್ ಆ ಕಾಲೇಜ್ಗಳಲ್ಲಿ ಸೀಟ್ ಸಿಗುತ್ತೆ ನಿಮಗೆ ಆಯಿತಾ. ಸೊ ಯಾವ ರೀತಿ ಲಿಸ್ಟ್ ಮಾಡ್ಕೊಳ್ಳೋದು, ಆ್ಯಂಡ್ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದು, ಆ್ಯಂಡ್ ಆಪ್ಷನ್ ಎಂಟ್ರಿ ಅಂದರೆ ಏನು, ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾರಿಗೂ ಒಂದು ರೂಪಾಯಿ ಕೂಡ ಅವಶ್ಯಕತೆ ಇಲ್ಲ. ಮನೇಲಿ ಕೂತ್ಕೊಂಡು ನಾನು ಹೇಳೋ ಮೆಥಡ್ಸನ್ನು ಫಾಲೋ ಮಾಡಿಕೊಂಡು ನೀವೇ ಕಾಲೇಜ್ಗಳನ್ನ ಲಿಸ್ಟ್ ಮಾಡ್ಕೊಬೋದಾಗಿರುತ್ತೆ. ಡೋಂಟ್ ಸ್ಪೆಂಡ್ ಈವನ್ ಎ ಸಿಂಗಲ್ ಪೆನಿ ಆನ್ ಎನಿಥಿಂಗ್ ಆಯಿತಾ, ಎನಿ ಪರ್ಸನ್. ನಾನು ಸಿ ಅಕಸ್ಮಾತ್ ನೋಡಿ, ನಾನು ಪರ್ಸನಲ್ಲಾಗಿ ನಿಮಗೆ ಲಿಸ್ಟ್ ಮಾಡ್ಕೊಡೋದಾಗಿದ್ದರೆ ನಾನು ಲಿಟರಲಿ ಚಾರ್ಜ್ ಮಾಡ್ತಿದ್ದೆ. ನಾನು 2 ವರ್ಷದಿಂದ ಆ್ಯಕ್ಚುಲಿ ಚಾರ್ಜ್ ಮಾಡಿದ್ದೆ ಹುಡುಗರುಗಳಿಗೆ, ಬಟ್ ದೆನ್ ಅದು ತುಂಬ ಜನ ನನಗೆ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡೋದು ಆಯ್ತಾ. ಲಿಟರಲಿ ಆಗೋದಿಲ್ಲ, ಒಬ್ಬ ಗುರು ನಾನು ಇರೋದು. ಸೊ ಅದಕ್ಕೆ ನಾನು ಏನೇನು ಮಾಡ್ತಿದ್ದೆ ಅಲ್ಲಿ ನಾನು ಲಿಸ್ಟ್ ಔಟ್ ಮಾಡ್ಕೊಳ್ಳೋಕ್ಕೆ, ಅದೆಲ್ಲ ನಾನು ಯೂಟ್ಯೂಬಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಇದನ್ನೇ ಫಾಲೋ ಮಾಡಿ, ಡೆಫಿನೆಟ್ಲಿ ಒಳ್ಳೆ ಕಾಲೇಜ್ಗಳನ್ನ ಲಿಸ್ಟ್ ಮಾಡಿಕೊಂಡು ಏನೋ ಇದು ಮಾಡ್ಕೋತೀರ ಆಯ್ತಾ, ಅಂದರೆ ಆಪರ್ಚುನಿಟಿ ಮಾಡ್ಕೋತೀರ. ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಈಗ ಒಂದು ಸಣ್ಣ ಆ್ಯಡ್ ಬರುತ್ತೆ, ಆ್ಯಡ್ ನೋಡ್ಕೊಂಬ ಡೈರೆಕ್ಟಾಗಿ ನನಗೆ ವಿಡಿಯೋ ಸಿಗ್ತೀನಿ. ಏನಕ್ಕೆ ನಾನು ಇಲ್ಲಿ ಆ್ಯಡನ್ನು ಹಾಕ್ತೀನಿ ಅಂತಂದರೆ, ನನ್ನ ಚಾನಲ್ ನಿಮಗೆ ಆ್ಯಡ್ಸ್ ಬರೋದಿಲ್ಲ, ಬಿಕಾಸ್ ನಾನು ಮಾನಿಟೈಸೇಷನ್ ಆಫ್ ಮಾಡ್ಬಿಟ್ಟಿದ್ದೀನಿ. ಆ ಒಂದು ರೀಸನ್ಗೆ ಚಾನಲಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ಆ್ಯಡನ್ನು ಪ್ಲೇ ಮಾಡ್ತಿರೋದು ಆಯ್ತಾ. ಸೊ ಪ್ಲೀಸ್ ನೋಡಿ ಅದನ್ನು. ನಿಮಗೆ ನಾವು ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್. ಹೌದು, ಫಿಸಿಕ್ಸ್ ವನ ತನ್ನ 3ನೇ ವರ್ಷದ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಾ ಇದೆ. ಆ ಒಂದು ಅಂಗವಾಗಿ 3 ಇಯರ್ಸ್ ಲಾಜವನ್ನು ಸೆಲೆಬ್ರೇಟ್ ಮಾಡ್ಕೊತಿದ್ದು. ಸೊ ಈ ಒಂದು ಆಫರ್ ಟೈಮಲ್ಲಿ ಬೇಸಿಕಲಿ 27 ಮೇಯಿಂದ ಹಿಡಿದು 2 ಜೂನ್ವರೆಗೂ ಮಾತ್ರ ಆ್ಯಕ್ಚುಲಿ ಆಫರ್ ಇತ್ತು. ನಿಮ್ಮ ಡಿಮ್ಯಾಂಡ್ ಮೇರೆಗೆ ಈ ಒಂದು ಆಫರ್ನ 5th ಜೂನ್ವರೆಗೂ ಎಕ್ಸ್ಟೆಂಡ್ ಮಾಡಲಾಗಿದೆ. ನೀವೇನಾದರೂ 12th ಆದಮೇಲೆ 18 ಆಗಲಿ ನಾವು ಗಿಲ್ಟ್ ಅಲ್ಲಿದ್ರೆ ನಿಮ್ಮಿಂದ ಗಿಲ್ಟ್ ಬೇಡ, ನೀವು 18 ಆಗಬಹುದಾಗಿರುತ್ತೆ. ಜಸ್ಟ್ ಬೈ ಕ್ಲಿಯರಿಂಗ್ ಗೇಟ್ ಎಕ್ಸಾಮಿನೇಷನ್. ಆ್ಯಂಡ್ ನೀವೇನಾದರೂ ಗೇಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ ಅಂತಂದರೆ ಯು ಆರ್ ಡೂಯಿಂಗ್ ರಾಂಗ್ ಥಿಂಗ್. ಯು ಹ್ಯಾವ್ ಟು ಸ್ಟಾರ್ಟ್ ಯುವರ್ ಗೇಟ್ ಪ್ರಿಪರೇಷನ್ ರೈಟ್ ನೌ ವಿತ್ ಹೋಮ್, ಇಂಡಿಯಾಸ್ ಮೋಸ್ಟ್ ಟ್ರಸ್ಟೆಡ್ ಎಜುಕೇಷನ್ ಪ್ಲಾಟ್ಫಾರ್ಮ್ ಆಗಿರ್ತಕ್ಕಂಥ ಫಿಸಿಕ್ಸ್ ವಾಲಾ. ಹೌದು. ಸೊ ಯಾವ ಕೋರ್ಸ್ಗಳು ಅವೈಲೇಬಲ್ ಆಗಿದ್ದಾವೆ, ನೀವೇನಾದರೂ ಗೇಟ್ ಅನ್ನು 2024 ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯು ಕ್ಯಾನ್ ಟೇಕ್ ಪರಾಗ್ರಾಮ್ 2.0 ಬ್ಯಾಚ್ ಬಿ. ಈ ಒಂದು ಬ್ಯಾಚ್ ನಿಮ್ಗೆ ಕೇವಲ 4,499 ರೂಪಾಯಿಗೆ ಲಾಂಚ್ ಆಗಿದೆ. ಆ್ಯಂಡ್ ನೀವೇನಾದರೂ ಗೇಟ್ ಅನ್ನು 2025 ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯು ಕ್ಯಾನ್ ಟೇಕ್ ಸ್ಟೇಜ್ 2.0 ಬ್ಯಾಚ್ ಬಿ. ಒಂದು ಬ್ಯಾಚ್ ನಿಮಗೆ ಕೇವಲ 6,499 ರೂಪಾಯಿಗೆ ಲಾಂಚ್ ಆಗಿದೆ. ಆ್ಯಂಡ್ ಆಫ್ ಕೋರ್ಸ್ ನೀವೇನಾದರೂ 1 ವರ್ಷ ಡ್ರಾಪ್ ತಗೊಂಡು ಗೇಟ್ ಬರಬೇಕು ಅಂತ ಅಂದ್ಕೊಂಡಿದ್ದು ಎಸ್ ಯು ಕ್ಯಾನ್ ಟೇಕ್ ವಿಜಯ್ 2024 ಬ್ಯಾಚ್. ಈ ಒಂದು ಬ್ಯಾಚ್ ನಿಮಗೆ ಕೇವಲ 2,999 ರೂಪಾಯಿಗೆ ಲಾಂಚ್ ಆಗಿದೆ. ಇದಷ್ಟೇ ಅಲ್ಲ, ನೀವು ಬುಕ್ಸ್ ಅನ್ನು ಸಹ ತಗೋಬಹುದಾಗಿರುತ್ತೆ. ಬುಕ್ಸ್ ಅಲ್ಲಿ ನಿಮಗೆ PW ಗೇಟ್ ವಾಲಾ ಪ್ರತಿಯೊಂದು ಟಾಪಿಕ್ ವೈಸ್ ಎಲ್ಲ ಸಬ್ಜೆಕ್ಟ್ಗೂ ಬುಕ್ಸ್ ಅನ್ನು ರೆಡಿ ಮಾಡಿದೆ. ಆ್ಯಂಡ್ ಈ ಬುಕ್ಸ್ ಲಾಂಚ್ ಮಾಡಿರೋ ಪ್ರೈಸ್ ಇಟ್ಸ್ ಜಾ ಡ್ರಾಪಿಂಗ್ 849 ರುಪೀಸ್. ಆ್ಯಂಡ್ ಆಫ್ ಕೋರ್ಸ್ ಈ ಒಂದು ಬುಕ್ಸ್ನ ಸ್ಪೆಷಾಲಿಟಿ ನೋಡೋದಾದ್ರೆ ಬೇಸಿಕಲಿ 2 ಥರ ಇರುತ್ತೆ, ಒಂದು ಟೆಕ್ನಿಕಲ್, ಇನ್ನೊಂದು ನಾನ್ ಟೆಕ್ನಿಕಲ್. ಆ್ಯಂಡ್ ಈ ಒಂದು ಬುಕ್ಸ್ ಅಲ್ಲಿ ನಿಮಗೆ 16 ವರ್ಷದ PYQs ನೋಡಲು ಸಿಗುತ್ತೆ ಆಯ್ತಾ. ಆ್ಯಂಡ್ ಎಸ್ಪೆಷಲಿ ಇದು ಗೇಟ್ ಆಸ್ಪಿರೆನ್ಸ್ಗೆ ಅಂದರೆ ಡಿಸೈನ್ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಪ್ರತಿಯೊಂದು ಬುಕ್ಕಲ್ಲೂ ಒಂದು ಎಂಬರೆಡ್ QR ಕೋಡ್ ಲಿಂಕ್ ಇರುತ್ತೆ. ಒಂದು QR ಕೋಡ್ ನೀವು ಸ್ಕ್ಯಾನ್ ಮಾಡಿದ್ರೆ ಯು ಕ್ಯಾನ್ ಆಕ್ಸೆಸ್ ಟು ದ ವಿಡಿಯೋ ಸೊಲ್ಯೂಷನ್ಸ್ ವಿಚ್ ಇಸ್ ಎಕ್ಸ್ಪ್ಲೈನ್ ಬೈ ಎಕ್ಸ್ಪರ್ಟ್ ಫ್ಯಾಕಲ್ಟೀಸ್. ಆ್ಯಂಡ್ ಆಫ್ ಕೋರ್ಸ್ ಪ್ರತಿಯೊಂದು ಚಾಪ್ಟರ್ಗೂ ನಿಮಗೆ ಡೀಟೇಲ್ ಚಾಪ್ಟರ್ ವೈಸ್ ಅನಾಲಿಸಿಸ್ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಕೋರ್ಸನ್ನು ಬೈ ಮಾಡಲಿಕ್ಕೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಚೆಕ್ಔಟ್. ಆ್ಯಂಡ್ ಯು ಕ್ಯಾನ್ ಯೂಸ್ ಮೈ ಕೋಡ್ MAN500 ಟು ಗೆಟ್ ಇನ್ಸ್ಟೆಂಟ್ ₹500 ಡಿಸ್ಕೌಂಟ್ ಆನ್ ಯರ್ ಪರ್ಚೇಸ್. ಸೊ ವಾಟ್ ಆರ್ ಯು ವೇಟಿಂಗ್ ಫಾರ್? ಗೋ ಅಂಡ್ ಅವೇಲ್ ದ ಕೋರ್ಸ್ ರೈಟ್ ನೌ. ಓಕೆ, ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಯಾರು ಕಾಮನ್ ಡೌಟ್ ಏನಪ್ಪ ಅಂತಂದರೆ, ವಾಟ್ ಇಸ್ ದಿಸ್ ಆಪ್ಷನ್ ಎಂಟ್ರಿ ಅಂತ ಆಯ್ತಾ. ಆಪ್ಷನ್ ಎಂಟ್ರಿ ಅಂತಂದರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ನೋಡಿ ನಿಮಗೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಅಂದರೆ ಮುಂಚಿನ ರ್ಯಾಂಕ್ ಸಿಕ್ಕಿರುತ್ತೆ. ಆ ರ್ಯಾಂಕಿಗೆ ಅನುಸಾರವಾಗಿ ನೀವು ಒಂದು ಪೋರ್ಟ್, ಅದಕ್ಕೆ ಈ ಪೋರ್ಟಲಲ್ಲಿ ಲಿಸ್ಟ್ಗಳನ್ನ ಎಂಟ್ರಿ ಮಾಡ್ತಾ ಹೋಗ್ತೀರಾ. ಏನು ಲಿಸ್ಟನ್ನು, ನೀವು ಕಾಲೇಜ್ ಲಿಸ್ಟನ್ನು, ಲೆಟ್ಸ್ ಸೇ PRD 1, PRD 2, PRD 3, PRD 4, PRD 5, PRD 6, ಅಂದರೆ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4, ಆಪ್ಷನ್ 5, ಆಪ್ಷನ್ 6 ಆಯ್ತಾ. ಈ ಆಪ್ಷನ್ ಎಂಟ್ರಿಗಳನ್ನ ನೀವು ಅಂತಂದರೆ ಆಪ್ಷನ್ಗಳನ್ನ ಅಂದರೆ ಯಾವ ಕಾಲೇಜ್ ಸಿಗಬೇಕು ನಿಮಗೆ ಅಂತ ಅಂದ್ಕೊಂಡಿರ್ತೀರಾ, ಆ ಎಲ್ಲ ಕಾಲೇಜ್ಗಳು ಎಂಟ್ರ್ ಮಾಡಿಬಿಟ್ಟು ಅದರಲ್ಲಿ ಒಂದು ಕಾಲೇಜ್ ಸಿಗುತ್ತಲ್ವಾ, ಈ ಒಂದು ಪ್ರಾಸೆಸ್ನ ಆಪ್ಷನ್ ಎಂಟ್ರಿ ಪ್ರಾಸೆಸ್ ಅಂತ ಕರೀತಾರೆ. ಅಂತಂದರೆ ನಿಮ್ಗೆ ಯಾವ ಕಾಲೇಜ್ ಬೇಕು ಅನ್ನೋದನ್ನು ಎಂಟ್ರ್ ಮಾಡೋ ಪ್ರಾಸೆಸ್ನ ಆಪ್ಷನ್ ಎಂಟ್ರಿ ಅಂತ ಕರಿತಾ ಹೋಗ್ತಾರೆ ಆಯ್ತಾ. ಸೊ ಇವಾಗ ನೀವು ಆಪ್ಷನ್ ಎಂಟ್ರಿಗೆ ಬೇಕಾಗಿರ್ತಕ್ಕಂಥ ಮೇನ್ ಥಿಂಗ್ ಏನು, ಕಾಲೇಜ್ಗಳ ಲಿಸ್ಟು. ನೀವು ಸ್ಕ್ಯಾಮ್ ಆಗೋದಲ್ಲಿ ಇಲ್ಲೇ ಆಯಿತಾ. ದಯವಿಟ್ಟು ಯಾರಿಗೂ 1 ರೂಪಾಯಿ ಕೊಡೋಕೆ ಹೋಗ್ಬಿಡಿ ಆಯಿತಾ. ನಾನು ನಿಮ್ಗೆ ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ ಖುದ್ದಾಗಿ, ನೀವು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಈಸಿಯಾಗಿ ಇರುತ್ತೆ, ತಲೆ ಕೆಡಿಸ್ಕೊಬೇಡಿ. ಒಂದು ಸ್ವಲ್ಪ ನೋಡುಗಳು ನಿನ್ನ ಲೈಫ್ಗೆ ಅಂತ ಒಂದು 2-3 ಅವರ್ಸ್ ಸ್ಪೆಂಡ್ ಮಾಡೋಕ್ಕಾಗಲ್ವ ನಿನ್ನ ಮೇಲೆ ಅಂದರೆ ಅದು ಇದ್ರ ಮೇಲೆ. ನಾನು ಹೇಳ್ತೀನಿ, ನಾನು ಹೇಳ್ತೀನಿ, ಅದನ್ನು ಫಾಲೋ ಮಾಡು. ಫಸ್ಟು ಗೂಗಲ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊ KCET ಕಟ್ ಆಫ್ PDF. ಐ ಹೋಪ್ ನಿಮ್ಮ ಹತ್ರ ಎಲ್ಲರ ಕಟ್ ಆಫ್ PDF ಇದೆ ಅಂತ ಅನ್ಕೋತೀನಿ. ಲಾಸ್ಟ್ ಇಯರ್ ಲೆಟ್ಸ್ ಏ ನಿಮಗೆ ಡಿಫ್ರೆಂಟ್ ಕ್ಯಾಟಗರಿಗೆ ಡಿಫ್ರೆಂಟ್ ಕಟ್ ಆಫ್ ಇರುತ್ತೆ. ಸೊ ನಾರ್ಮಲ್ SC ST ಜನರಲ್ಲು ಮತ್ತು OBC ಕ್ಯಾಟಗರಿಗೆಲ್ಲ ಒಂದೇ PDF
ನೋಡಿ, ಲಿಸ್ಟ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ನಿಮ್ಮ ಪ್ರಿಯಾರಿಟಿಗಳನ್ನ ಸೆಟ್ ಮಾಡ್ಕೋಬೇಕಾಗಿರುತ್ತೆ. ಆಯಿತಾ, ಏನೇನು ಪ್ರಿಯಾರಿಟಿಗಳು ಅಂತಂದರೆ, ನಿಮಗೆ ಕಾಲೇಜ್ ಹತ್ತಿರ ಇರಬೇಕಾ ಅಥವಾ ದೂರ ಇರಬೇಕಾ ಅಂತಂದ್ಬಿಟ್ಟು. ಹತ್ತಿರ ಮತ್ತು ದೂರ ಏನಕ್ಕೆ ಮಾತಾಡ್ತಿದ್ಯಾ ಮನೋಜ್? ಎಸ್ ನೋಡಿ, ನಿಮಗೆ ಒಳ್ಳೆಯ ಕಾಲೇಜ್ ಸಿಗಬೇಕು ಅಂತಂದರೆ ನಿಮ್ಮ ಸುತ್ತಮುತ್ತ ಇರೋ ಕಾಲೇಜ್ಗಳು ಸಿಗೋದಿಲ್ಲ. ಆಯಿತಾ, ಮೆಜಾರಿಟಿ ಕೇಸ್ ಹೆಂಗಿರುತ್ತೆ ಅಂತಂದರೆ, ನಿಮಗೆ ನಿಯರ್ ಬೈ ಕಾಲೇಜ್ಗಳು ಏನಿರ್ತವೆ ಆ ಕಾಲೇಜ್ಗಳು ಚೆನ್ನಾಗಿರೋದಿಲ್ಲ. ನಿಮಗೆ ಫಾರ್ ಕಾಲೇಜ್ಗಳು ಏನಿರುತ್ತೆ ತುಂಬ ಚೆನ್ನಾಗಿರ್ತವೆ. ದಯವಿಟ್ಟು ಫ್ಲೆಕ್ಸಿಬಲ್ ಆಗಿರಿ ನೀವು ಹೊರಗಡೆ ಹೋಗಿ ಓದೋದಕ್ಕೆ. ಆಯಿತಾ, ಬಾಯ್, ಬಿಕಾಸ್ ನಿಮ್ಗೆ ಒಳ್ಳೆ ಕರಿಯರ್ ಬೇಕು ಅಂತಂದರೆ ನೀವೆಲ್ಲರೂ ಹೊರಗಡೆ ಹೋಗಲೇಬೇಕು. ಹೊರಗಡೆ ಹೋದರೆ ನಿಮಗೆ ಕಷ್ಟ ಆಗೋದಾಗುತ್ತೆ. ಆ್ಯಂಡ್ ಅಗೇನ್ ಇಂಪಾರ್ಟೆಂಟ್ಲಿ, ನೀವು ತುಂಬ ವಿಚಾರಗಳನ್ನ ಕಲಿತಾ ಹೋಗ್ತಾರೆ ಅಬ್ಸರ್ವ್ ಮಾಡಿ. ಹಂಗೆ ಎರಡು ಥರ ಇರ್ತಾರೆ, ಒಬ್ರು ಹಾಳಾಗೋರು ಇರ್ತಾರೆ, ಒಬ್ರು ಚೆನ್ನಾಗಿ ಓದಿರ್ತಾರೆ. ಅಫ್ಕೋರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಒಳ್ಳೆಯವರು ಆ್ಯಂಡ್ ಎಲ್ಲ ಪ್ರೊಡಕ್ಟಿವ್ ಆಗಿ ಬಳಸ್ಕೋತಾರೆ ಅಂತ ಅನ್ಕೋತಿದ್ದೀನಿ. ಸೊ ಒಂದು ರೀಸನ್ ಹೇಳ್ತೀನಿ. ಆಯಿತಾ, ನೆಕ್ಸ್ಟು ನೀವು ಅಬ್ಸರ್ವ್ ಮಾಡೋಕ್ಕಿರೋ ಫ್ಯಾಕ್ಟರ್ ಏನಪ್ಪ ಅಂತಂದರೆ, ನಿಮಗೆ ಯಾವ್ಯಾವ ಕಾಲೇಜ್ ಸಿಗಬೇಕು ಅಂತ ಅನಿಸ್ತಾ ಇದೆ ಅಂತಂದರೆ ನನಗೆ ಈ ಕಾಲೇಜ್ ಚೆನ್ನಾಗಿರುತ್ತೆ ಅಂತ ಅನಿಸ್ತಿದೆಯಲ್ವ, ಅದರ ನಿಮ್ಮ ಪ್ರಿಯಾರಿಟಿ ಲಿಸ್ಟಲ್ಲಿ ಇರಬೇಕಾಗಿರುತ್ತೆ. ಫಸ್ಟ್ ನಿಮ್ಮ ಪ್ರಿಯಾರಿಟಿ ಲಿಸ್ಟನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಟಾಪ್ ಟೆನ್ ಕಾಲೇಜ್ಗಳನ್ನ ಸರ್ಚ್ ಮಾಡಿ. ಸರ್ಚ್ ಮಾಡಿ ಹೆಂಗೆ ಸರ್ಚ್ ಮಾಡೋದು? ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ದಯವಿಟ್ಟು ಗೂಗಲ್ಗೆ ಹೋಗ್ಬಿಟ್ಟು ಟಾಪ್ ಟೆನ್ ಕಾಲೇಜ್ ಇನ್ ಕರ್ನಾಟಕ ಸರ್ಚ್ ಮಾಡ್ಕೋಬೇಡಿ. ಗೂಗಲ್ ಬರೋ ಪ್ರತಿಯೊಂದು ವೆಬ್ಸೈಟನ್ನು ಸಹ ಫೇಕ್. ಏನಕ್ಕೆ ಮನೋಜ್ ಹಿಂಗೆ ಅಂದ್ಬಿಟ್ಟೆ ಅಂತ ಕೇಳಿದ್ರೆ, ನೋಡಿಗೂ ಹೇಳ್ತೀನಿ. ವೆಬ್ಸೈಟ್ಗಳು ಹೆಂಗೆ ಗೊತ್ತಾ, ಈಗ ಕಾಲೇಜ್ಗಳು ಏನು ಮಾಡ್ತವೆ ಅಂತಂದರೆ, ಕೆಲವೊಂದಷ್ಟು ಕಾಲೇಜ್ಗಳು ಗೊಜ್ಜ ಕಾಲೇಜ್ಗಳು ಚೆನ್ನಾಗೇ ಇರೋದಿಲ್ಲ. ಆಯಿತಾ, ಆ ಕಾಲೇಜ್ಗಳು ದುಡ್ಡು ಕೊಡ್ಬಿಟ್ಟು ನಮ್ಮ ಕಾಲೇಜ್ನ ಟಾಪ್ 10 ಕಾಲೇಜ್ಗಳು ಬರೋಂಗೆ ಮಾಡಿ, ಟಾಪ್ 20 ಕಾಲೇಜ್ಗಳು ಬರೋಂಗೆ ಮಾಡಿ ಅಂತ ದುಡ್ಡು ಕೊಡ್ಬಿಡ್ತಾರೆ ವೆಬ್ಸೈಟ್ ಅವ್ರಿಗೆ. ಅಫ್ಕೋರ್ಸ್ ವೆಬ್ಸೈಟ್ ಅವ್ರು ಏನು ಮಾಡ್ತಾರೆ, ದುಡ್ಡು ಇಸ್ಕೊಂಬಿಟ್ಟು ಅವ್ರ ಕಾಲೇಜ್ನ ಅಲ್ಲಿ ಫ್ಯೂಚರ್ ಆಗುತ್ತಾರೆ ಮಾಡಿಬಿಡ್ತಾರೆ, ಸಿಂಪಲ್ ಅಷ್ಟೇ. ನೀವೇನು ಮಾಡ್ತೀರಾ, ಕಾಲೇಜ್ ಚೆನ್ನಾಗಿದೆ ಅಂತ ಅಂದ್ಕೊಂಬಿಟ್ಟು ಆ ಕಾಲೇಜ್ನ ಆಪ್ಷನ್ ಎಂಟರ್ ಮಾಡೋಕೆ ಹೋಗ್ತೀರಾ. ನೋಡಿಗೂ ಕಾಲೇಜನ್ನು ಆಪ್ಷನ್ ಟ್ರೈ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಕಾಲೇಜ್ದು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡ್ಕೋ. ಅಫ್ಕೋರ್ಸ್ ಈ ಟಾಪ್ 10, ಟಾಪ್ 20, ಟಾಪ್ 30 ಕಾಲೇಜ್ಗಳನ್ನ ಇರ್ತವೆ, ನಿಮ್ಗೆ ಗೊತ್ತಿರೋ ಯೂಶ್ವಲಿ ಇಲ್ಲ ಅಲ್ಲಿ ಕಾಲೇಜ್ ಚೆನ್ನಾಗಿದೆ ಅಂತ ಅನಿಸೋದಾರ ನಿಮಗೆ ಆ ಕಾಲೇಜ್ಗಳಿಗೆ ತರಣೆ ಕೆಡಿಸ್ಕೊಬೇಡ. ವೈ ಬಿಕಾಸ್ ಆ ಕಾಲೇಜ್ ಸ್ಟ್ಯಾಂಡರ್ಡ್ಸ್ ಆಗಿರುತ್ತೆ. ಆಯಿತಾ, ಆ್ಯಂಡ್ ಹಿಂಗೆ ಅಕಸ್ಮಾತ್ ಯಾವ್ದಾದ್ರು ಕಾಲೇಜ್ ಡೌಟ್ ಹೊಡಿತಾ ಇದೆ ಅಂದಾಗ ಏನು ಮಾಡೋಂತ ಕರೆಕ್ಟಾಗಿರ್ತೀನಿ ಗಮನ ಕೊಟ್ಟು ಕೇಳಿಸ್ಕೊ. ಪ್ರತಿಯೊಂದು ಕಾಲೇಜ್ಗೂ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇರುತ್ತೆ. ಆಯಿತಾ, ಅಫ್ಕೋರ್ಸ್ ಆ ಕಾಲೇಜ್ ಏನೋ ಪ್ರಮೋಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಒಂದೇ ಒಂದಿರುತ್ತೆ. ಆಯಿತಾ, ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗೆ ಹೋಗ್ಬಿಟ್ಟು ಅಲ್ಲಿ ಫಾಲೋವರ್ಸ್ ಇರ್ತಾರೆ, ನಾಟ್ ಫಾಲೋವಿಂಗ್ ಫಾಲೋವರ್ಸ್. ಆಯಿತಾ, ಫಾಲೋವರ್ಸ್ಗೆ ಹೋಗಿ ಯಾರೇ ಫಾಲೋವರ್ಸ್ ಆಗಿರಲಿ, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗಳಾಗಿರುತ್ತೆ ನನ್ನ ಪ್ರಕಾರ ಮ್ಯಾಕ್ಸಿಮಮ್. ಆಯಿತಾ, ಸೊ ಯಾರಿಗಾದರೂ ಹೋಗಿ ಡಿ ಎಮ್ ಮಾಡು, ಹೈ ಮೈ ನೇಮ್ ಇಸ್ ಸಮಥಿಂಗ್ ಆ್ಯಂಡ್ ಅಫ್ಕೋರ್ಸ್ ಐ ಆಮ್ ವಿಲಿಂಗ್ ಟು ಜಾಯ್ನ್ ಯುವರ್ ಕಾಲೇಜ್, ಹೌ ಇಸ್ ಯುವರ್ ಕಾಲೇಜ್ ಅಂತ ಕೇಳಿ ಅವ್ರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಆಯಿತಾ, ನೋಡಿ, ಸ್ಟೂಡೆಂಟ್ ರಿವ್ಯೂಸ್ ದ ಬೆಸ್ಟ್ ರಿವ್ಯೂ ದಟ್ ಯು ಕ್ಯಾನ್ ಗೆಟ್. ಆಯಿತಾ, ನಾಟ್ ಇವನ್ ಫ್ಯಾಕಲ್ಟೀಸ್, ಫ್ಯಾಕಲ್ಟೀಸ್ಗಳಾಗಿರಲಿ, ಪ್ರಿನ್ಸಿಪಲ್ ಆಗಿರಲಿ, ಯಾರೇ ಆಗಿರಲಿ, ಪಿ ಒನೇ ಆಗಿರಲಿ, ಆಯಿತಾ, ಕಾಲೇಜಲ್ಲಿ ಕಾಲೇಜ್ ಎಷ್ಟು ಚೆನ್ನಾಗಿದೆ ಅನ್ನೋದ್ರ ಬಗ್ಗೆನೇ ಮಾತಾಡ್ತಾರೆ ಹೊರತು ಕಾಲೇಜಲ್ಲಿ ಇರೋ ಲೂಪ್ ಹೋಲ್ಸ್ ಬಗ್ಗೆ ಮಾತಾಡೋದೇ ಇಲ್ಲ. ಯಾವಾಗ ನೀವು ಸ್ಟೂಡೆಂಟ್ಸನ್ನು ಕೇಳ್ತೀರಾ, ಸ್ಟೂಡೆಂಟ್ಸ್ಗೆ ಎ ಟು ಝಡ್ ಗೊತ್ತಿರುತ್ತೆ, ಬಿಕಾಸ್ ಅವ್ರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ. ಆಯಿತಾ, ಅವ್ರನ್ನ ಕೇಳಿದ್ರೆ ನಿಮಗೆ ಪ್ರಾಪರ್ ರಿವ್ಯೂ ಕೊಡ್ತಾ ಹೋಗ್ತಾರೆ ಕಾಲೇಜ್ ಸಂಬಂಧಪಟ್ಟ ಹಾಗೆ. ನೀವು ಕಾಲೇಜನ್ನು ಲಿಸ್ಟ್ ಮಾಡ್ಕೊಬೇಕಾದ್ರೆ ದಯವಿಟ್ಟು ನೀವು ಯಾವ್ದಾದ್ರು ಕಾಲೇಜ್ ಡೌಟ್ ಹಿಡಿತು, ಇಲ್ಲ ಕಾಲೇಜ್ ಚೆನ್ನಾಗಿದೆ ಚೆನ್ನಾಗಿಲ್ವ ಅಂತ ಅನ್ನಿಸ್ಬೇಕಾದ್ರೆ ನಿಮಗೆ ದಯವಿಟ್ಟು ಹೋಗಿ ಸ್ಟೂಡೆಂಟ್ಸ್ಗಳನ್ನ ಕೇಳಿ. ಆಯಿತಾ, ಸ್ಟೂಡೆಂಟ್ಸ್ಗಳನ್ನ ಕೇಳೋ ಮೆಥಡ್ ನಾನು ಈಗಾಗಲೇ ಹೇಳ್ಕೊಟ್ಟೆ ನಿಮಗೆ, ಇನ್ಸ್ಟಾಗ್ರಾಮ್ ಹೋಗಿ ಫಾಲೋವರ್ಸ್ನ ಡಿ ಎಮ್ ಮಾಡಿ. ಅಫ್ಕೋರ್ಸ್ ಅವರೆಲ್ಲ ಸ್ಟೂಡೆಂಟ್ಸ್ ಆಗಿರ್ತಾರೆ, ಸಿ ಇಲ್ಲ ಪಾಸ್ ಆಗಿ ಹೋಗಿರೋರಾಗಿರ್ತಾರೆ ಅಥವಾ ಓದ್ತಿರೋರಾಗಿರ್ತಾರೆ. ಆಯಿತಾ, ಬದ್ದೇ ನಾವು ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ತಾರೆ, ಅವ್ರ ಸಹ ಜೆನ್ಯೂನ್ ರಿವ್ಯೂ ಸಿಗುತ್ತೆ ನಿಮಗೆ, ಆ್ಯಂಡ್ ಆ ರಿವ್ಯೂ ಇಟ್ಕೊಂಡು ನೀವು ಕಾಲೇಜನ್ನು ಸೇರ್ಕೊಬಹುದಾಗಿರುತ್ತೆ. ಆಯಿತಾ, ಸೊ ದಿಸ್ ಸೆಕೆಂಡ್ ಥಿಂಗ್. ಈಗ ಕಾಲೇಜ್ಗಳನ್ನ ಹೆಂಗೆ ಲಿಸ್ಟ್ ಮಾಡ್ಕೊಳ್ಳೋದು ಮನೋಜ್? ನಮಗೆ ಇವಾಗ ಈ ಕಾಲೇಜ್ ಸಿಗುತ್ತೆ, ಈ ಕಾಲೇಜ್ ಸಿಗಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಕೇಳಿದ್ರೆ, ಕರೆಕ್ಟಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇದನ್ನೇ ಕೌನ್ಸಿಲರ್ಗಳು ಮಾಡ್ತಕ್ಕಂಥದ್ದು, ಇವನ್ ನಾನು ಮಾಡ್ತಕ್ಕಂಥ. ಆಯಿತಾ, ನಾನು ಮುಂಚೆ ಆ್ಯಕ್ಚುಲಿ ಇಂಡಿವಿಜುವಲಾಗಿ ನಾನು ಕಾಲೇಜ್ಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದೆ. ಮತ್ತು ನಾನು ಯೂಟ್ಯೂಬಲ್ಲಿ ಹೆಂಗೆ ಹೇಳಿದೆ, ಗುರು ಇನ್ಸ್ಟಾಗ್ರಾಮಲ್ಲಿ ಸಾವಿರಾರು ಮೆಸೇಜ್ ಬಂದ್ಬಿಡ್ತಾ. ಆಯಿತಾ, ನಾನು ಎಷ್ಟು ಜನಕ್ಕೆ ಅಂತ ಮಾಡ್ಕೊಳ್ಳಿ, ಲಿಟ್ರಲಿ ಹೇಳ್ತೀನಿ, ನಾನು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡೋದು ನಾನು ಒಬ್ಬನೇ, ಯೂಟ್ಯೂಬ್ ಹ್ಯಾಂಡಲ್ ಮಾಡೋದು ನಾನು ಒಬ್ಬನೇ, ಆ್ಯಂಡ್ ಎಲ್ಲ ಕೆಲಸ ಮಾಡೋದು ನಾನು ಒಬ್ಬನೇ. ಆಯಿತಾ, ಸೊ ನಿಮಗೆ ನಿಮ್ಮ ಎಕ್ಸಾಮ್ ಟೈಮಲ್ಲಿ ಎಷ್ಟೊಂದು ವೀಡಿಯೋ ಕೊಟ್ಟೆ, ಇಟ್ಸ್ ಬಿಕಾಸ್ ನಾನು ಅವಾಗ ಫ್ರೀ ಆಗಿದೆ, ಸ್ವಲ್ಪ ನನ್ನ ಎಕ್ಸಾಮ್ಸ್ ಇಮಿಡಿಯೇಟಾಗಿ ಮುಗಿದಿತ್ತು. ಆ ಟೂ ಡೇಸನ್ನು ತುಂಬ ಎಫಿಷಿಯೆಂಟಾಗಿ ಬಳಸ್ಕೊಂಡು ನಾನು ನಿಮಗೆಲ್ಲ ಆ್ಯಕ್ಚುಲಿ ಹೇಳ್ಕೊಟ್ಟೆ. ಆಯಿತಾ, ಸೊ ತಲೆ ಕೆಡಿಸ್ಕೊಬೇಡಿ, ಈಗಲೂ ಹೇಳ್ಕೊಡ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಂಡು ನಿಮ್ಮ ರ್ಯಾಂಕ್ ತಕ್ಕಾಗೆ ಯಾವ ರೀತಿ ಕಾಲೇಜ್ಗಳನ್ನ ಲಿಸ್ಟ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ. ಓಕೆ, ಇವಾಗ ನಿಮ್ಮ ರ್ಯಾಂಕ್ಗೆ ತಕ್ಕಂಗೆ ಯಾವ ರೀತಿ ಕಾಲೇಜ್ಗಳನ್ನ ಲಿಸ್ಟ್ ಮಾಡ್ಕೊಳ್ಳೋದು ನೋಡಿ. ಫಸ್ಟ್ ಆಫ್ ಆಲ್ ಬೇಸಿಕ್ಲಿ ನಿಮ್ಗೆ ತಿಳ್ಕೊಬೇಕಾದೇನಪ್ಪ ಅಂತಂದರೆ, ನಿಮ್ಮ ರ್ಯಾಂಕು ಮತ್ತು ನೀವು ಇಷ್ಟಪಡೋ ಕಾಲೇಜು ಮತ್ತು ಕ್ಯಾಸ್ಟು, ಈ ಮೂರು ನಿಮ್ಗೆ ಗೊತ್ತಿರಬೇಕಾಯ್ತಾ. ಸೊ ಇವಾಗ ನಿಮಗೆ ಕಾಲೇಜ್ಗಳ ಲಿಸ್ಟ್ ಹೆಂಗೆ ಪ್ರಿಪೇರ್ ಮಾಡ್ಕೊಡೋದು ಅಂತ ಹೇಳ್ಕೊಡ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಕಾಲೇಜ್ ಲಿಸ್ಟಲ್ಲಿ ಫಸ್ಟ್ 10 ಪ್ರಿಫರೆನ್ಸ್ ನಿಮಗೆ 10 ಅಥವಾ 12 ನಿಮ್ಗೆ ಎಷ್ಟೇ ಅಂದ್ಕೊಳ್ಳಿ, ನಿಮಗೆ ಸಿಗದಿರೋ ಕಾಲೇಜ್ಗಳೇ ಇರಬೇಕು. ಏನೇಳಿ, ನಿಮಗೆ ಸಿಗದಿರೋ ಕಾಲೇಜ್ಗಳೇ ಇರಬೇಕು. ಏನಕ್ಕೆ ಮಾಡೋದು ಸಿಗದೇ ಇರೋ ಕಾಲೇಜ್ ಅಂತ ಹೇಳ್ತೀವಿ ಅಂತಂದರೆ, ಅಲ್ಗೊರಿದಮ್ ವರ್ಕ್ ಆಗೋದು ಹೆಂಗೆ ಆಯಿತಾ, ಅಲ್ಗೊರಿದಮ್ ಹೆಂಗೆ ಅಂತಂದರೆ, ಮೇಲ್ಗಡೆಯಿಂದ ಕೆಳಗಡೆ ಸ್ಕ್ಯಾನ್ ಮಾಡ್ಕೊಂಬರುತ್ತೆ, ನಿನ್ನ ರ್ಯಾಂಕಿಗೆ ಯಾವ ಮ್ಯಾಚ್ ಆಗ್ತಿದೆ ಆ ಕಾಲೇಜು ನಿಮಗೆ ಕೊಡ್ತಾ ಹೋಗುತ್ತೆ. ಆಯಿತಾ, ಸೊ ಈ ರೀತಿ
ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ 1G 1G ಕೆಟಗರಿ 3409 ಇದೆ ರ್ಯಾಂಕ್ ಅಲ್ವಾ. ಇವಾಗ ನಿನ್ನ ರ್ಯಾಂಕ್ ಇದೆ 4,000 ಆಯಿತಾ. ನೀ ಕಾಲೇಜ್ ಅಪ್ಲೈ ಮಾಡು, ನಿಂಗೆ ಸಿಗಲ್ಲ ಆ್ಯಕ್ಚುಲಿ ಇದು, ಅಪ್ಲೈ ಮಾಡು ಆಯಿತಾ. ಏನಕ್ಕೆ ಅಪ್ಲೈ ಮಾಡೋದು ಹೇಳ್ತೀನಿ ಅಂತಂದರೆ, ಅಕಸ್ಮಾತ್ ನಿನಗೆ ಈ ವರ್ಷ ಆ ಕಾಲೇಜ್ಗೆ 3,000 ರ್ಯಾಂಕ್ ಇರೋ ಯಾರು ಅಪ್ಲೈನೇ ಮಾಡಿಲ್ಲ ಆಯಿತಾ, ನೀನೇ ಫಸ್ಟ್ ಅಪ್ಲಿಕೇಂಟ್ ಆಗಿರ್ತೀಯಾ, ನಿನ್ನ 4,000 ನೀನು ಸೆಲೆಕ್ಟ್ ಆಗ್ತೀಯ ಕಾಲೇಜ್ಗೆ, ಬೆಂಚ್ ಮಾರ್ಕ್ ಸೆಟ್ ಮಾಡ್ತಿದ್ಯಾ ನೋಡ್ಗುರು 3,000 ಅಂದ ತಕ್ಷಣ 3,000 ಬಂದರೆ ಆ ಕಾಲೇಜ್ ಸೇರ್ಕೋ. ನೋ ಆ ಥರ ಅಲ್ಲಕ್ಕೆ ಅಲ್ಲ, ನಾನು ಹಂಗೆ ಅಂದ್ಕೊಂಡಿದ್ದೆ. ಬದ್ದು ಆ ಥರ ವರ್ಕ್ ಆಗೋದೆಲ್ಲ ತಲೆನೇ ಕೆಡಿಸ್ಕೊಂಬಿಡಿ. ನೀವು ಅಪ್ಲೈ ಮಾಡ್ತಿರೋ ಅಪ್ಲಿಕೆನ್ಸ್ ಮೇಲ್ಗಡೆ ಯಾರ್ದು ಕಡಿಮೆ ರ್ಯಾಂಕ್ ಬಂದಿರುತ್ತೆ ಆ ಕಾಲೇಜು ಹಂಗೆ ಅವ್ನಿಗೆ ಸಿಗ್ತಾ ಹೋಗುತ್ತೆ ಆಯ್ತಾ. ಸೊ ನಿಮಗೆ ಅಲ್ಲಿ 3,000 ರ್ಯಾಂಕ್ ಅಪ್ಲೈ ಮಾಡಿಲ್ಲ, ನೀನು 4,000 ಅಪ್ಲೈ ಮಾಡಿದ್ದೆ, ನೀನೇ ಫಸ್ಟ್ ಅಪ್ಲಿಕೆಂಟು ಆಯಿತಾ. ಆ್ಯಂಡ್ ಬೇರೆ ಬೇರೆ ಅಪ್ಲಿಕೆನ್ಸಲ್ಲಿ 4,000 ಮೇಲೆ ಇದೆ ರ್ಯಾಂಕಿಂಗ್ ಆಯ್ತಾ ಅವ್ರದ್ದು. ಸೊ ನಿಮಗೆ ಆ ಕಾಲೇಜ್ ಸಿಕ್ಬಿಡುತ್ತೆ. ಆ ಒಂದು ರೀಸನ್ ಹೇಳ್ತಿದ್ದೀನಿ, ಫಸ್ಟ್ ನಿಮ್ಗೆ ಯಾವ ಕಾಲೇಜ್ ಸಿಗೋದಿಲ್ಲ ಆ ಕಾಲೇಜಲ್ಲಿರೋ ಪ್ರತಿಯೊಂದು ಬ್ಯಾಂಚನ್ನು ಅಪ್ಲೈ ಮಾಡು ಆಯಿತಾ, ಅಪ್ಲೈ ಮಾಡು ಆಯಿತಾ. ಈ ರೀತಿ ಮಾಡ್ಕೊಂಬ. ಆ್ಯಂಡ್ ಸೆಕೆಂಡ್, ಇಲ್ಲಿ ಬೇಸಿಕಲಿ ನೀವು ಅಪ್ಲೈ ಮಾಡಬೇಕಾದ್ರೆ ಬೇಸಿಕಲಿ 3 ಕಾಲೇಜ್ನ ಡಿವೈಡ್ ಮಾಡ್ಕೊಬೇಕಾಗಿರುತ್ತೆ. ಫಸ್ಟ್ ಕಾಲೇಜ್ ಲಿಸ್ಟು ನಿಮ್ಗೆ ಯಾವುದೂ ಸಿಗೋದಿಲ್ಲ ಆಯಿತಾ, ಸಿಗೋದಿಲ್ಲ ಅದು. ಸೆಕೆಂಡು ನಿಮ್ಗೆ ಸಿಗತ್ತೆ ಮಧ್ಯಾಹ್ನ ಒಂದು ಸ್ವಲ್ಪ ಅಂದರೆ 100 ರ್ಯಾಂಕ್ ವೇರಿಯೇಷನ್ ಇದೆ. ಆ್ಯಂಡ್ ಥರ್ಡ್ ಪ್ರಿಯೋರಿಟಿ ಬಂದುಬಿಟ್ಟು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಈಗ ಹೆಂಗೆ ಅಂತಂದರೆ, ಫಸ್ಟು ಸಿಗಲ್ಲ ಅಂತ ಅನ್ನೋದು ಅಲ್ಲಿ ಒಂದು 5,000 ರ್ಯಾಂಕಿಂಗ್ ಇದೆ, ನಿಮಗೆ ಒಂದು 15,000 ರ್ಯಾಂಕಿಂಗ್ ಇದೆ ಆಯಿತಾ. ಇಂಥದ್ದು ಸಿಗೋದಿಲ್ಲ ಆಯಿತಾ. ಸೆಕೆಂಡು ಸಿಗುತ್ತೆ ಅಂತಂದರೆ ಅಲ್ಲೊಂದು 3,600 ಇದೆ, ನಿಂದಿದೆ 3,800 ಇದೆ, ಇದು ಸಿಗುತ್ತೆ. ಆದರೆ ಸ್ವಲ್ಪ ವೇರಿಯೇಷನ್ಸ್ ಇದೆ. ನೆಕ್ಸ್ಟು ಸಿಕ್ಕೇ ಸಿಗುತ್ತೆ ಇದೆ ಅಲ್ವಾ, ಅಲ್ಲಿ 15,000 ರ್ಯಾಂಕಿಂಗ್ ಇದೆ, ನಿನಗೆ 12,000 ರ್ಯಾಂಕಿಂಗ್ ಇದೆ ಆಯಿತಾ. ಆ ರ್ಯಾಂಕಿಂಗ್ ಇದೆ ಕಡಿಮೆ ಕಾಲೇಜಲ್ಲೂ ಸಿಕ್ಕೇ ಸಿಗುತ್ತೆ ನಿಮಗೆ ಆಯಿತಾ. ಸೊ ಹಿಂಗೆ 3 ಡಿವಿಷನ್ನ ಮಾಡ್ಕೊಂಬಿಡಿ. ಆ್ಯಂಡ್ ಇದೇ ಥರ ಕಾಲೇಜ್ಗಳನ್ನ ಲಿಸ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಫಸ್ಟ್ ಲಿಸ್ಟು ಎಲ್ಲಿಂದ ನಾನು ಯೂಟ್ಯೂಬ್ ಚಾನಲಿಂದ ನಾನೇ ಕೊಡ್ತೀನಿ, ಟಾಪ್ 10 ಕಾಲೇಜ್ಗಳ ಲಿಸ್ಟು, ಅಲ್ಲಿಂದ ಕಾಲೇಜ್ ಲಿಸ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ಲಿಸ್ಟ್ ಏನು ಮಾಡಬೇಕು ಅಂತಂದರೆ, ನಿಮಗೆ ಸೆಕೆಂಡ್ ಲಿಸ್ಟಲ್ಲಿ ನಿಮ್ಗೆ ಅಕ್ಕಪಕ್ಕ ಇರೋ ಕಾಲೇಜ್ಗಳು ಆ್ಯಂಡ್ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಮ್ಯಾಚ್ ಆಗುತ್ತೆ ಆ ಕಾಲೇಜ್ಗಳನ್ನ ನೀವು ಒಂದು 100 ಡಿಫ್ರೆನ್ಸ್ ಇರೋದನ್ನು ಈ ಒಂದು PDF ಚೆಕ್ ಮಾಡ್ಕೊಂಡು ಅಂದರೆ ನಾನು ನಿಮಗೆ ಟಾಪ್ 30 ಕಾಲೇಜ್ ಲಿಸ್ಟ್ ಕೊಡ್ತೀನಿ. ಆ 30 ಕಾಲೇಜ್ಗಳಲ್ಲಿ ಆ್ಯಕ್ಚುಲಿ ಇದನ್ನು ಸರ್ಚ್ ಮಾಡಿ, 30 ಕಾಲೇಜ್ ಹಾಕಿದ್ರೆ ಮ್ಯಾಕ್ಸಿಮಮ್ 30 ಕಾಲೇಜಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಇದೊಂದು ಕಾಲೇಜು ಆಯಿತಾ. ನಾನು ನಿಮ್ಮ ಮೊದಲು ಲಿಸ್ಟ್ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟು ಅದಾದಮೇಲೆ ಲಾಸ್ಟ್ ಇದು ಸಿಕ್ಕೇ ಸಿಗುತ್ತೆ ನಿಮ್ಗೆ ಗೊತ್ತಿರುತ್ತೆ. ಈಗ ಲಚ್ಚ ನಿಮಗೆ PS ಮಂಡ್ಯ ಅಂತ ಅನ್ಕೊಳ್ಳಿ, ಅಥವಾ ಮೈಸೂರು ಅಂತ ಅನ್ಕೊಳ್ಳಿ, ಅಥವಾ ಬ್ಯಾಂಗ್ಳೂರಲ್ಲಿ ಯಾವ್ದು ಅನ್ಕೊಳ್ಳಿ, JSS ಕಾಲೇಜ್ ಅಂದ್ಕೊಳ್ಳಿ, ನಿಮ್ಗೆ ಸಿಕ್ಕೇ ಸಿಗುತ್ತೆ ಕಾಲೇಜು ಆ ಕಾಲೇಜ್ಗಳನ್ನ ಲಾಸ್ಟಲ್ಲಿ ಹಾಕೊಳ್ಳಿ ಆಯಿತಾ. ಈ ರೀತಿ ಆಯಿತಾ, ಈ ರೀತಿ ಲಿಸ್ಟ್ ರೆಡಿ ಮಾಡ್ಕೊಬೇಕಾಗಿರುತ್ತೆ. ಐ ಹೋಪ್ ನಿಮಗೊಂದು ಕ್ಲಿಯರ್ ಐಡಿಯಾ ಸಿಕ್ತು ಅಂತ ಅನ್ಕೋತೀನಿ ಯಾವ ರೀತಿ ಕಾಲೇಜ್ಗಳ ಲಿಸ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ಅಡಿಗೆ ನಿಮ್ಗೆ ಇರ್ತಕ್ಕಂಥ ಕಾಮನ್ ಡೌಟ್ ಇದೆ ಲಾಸ್ಟ್ ಒನ್ನು, ಅದನ್ನು ಕ್ಲಿಯರ್ ಮಾಡ್ಕೊಟ್ಬಿಡ್ತೀನಿ. ಓಕೆ, ನಾನು ನಿಮ್ಗೆ ಹೌ ಟು ಪ್ರಿಯೋರಿಟೈಸ್ ಹೇಳ್ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಫಸ್ಟು ಯಾವ ಕಾಲೇಜ್ ಸಿಗೋದಿಲ್ಲ ಅದು, ಅದಾದಮೇಲೆ ಯಾವ್ದು ನಿಮ್ಗೆ ಸಿಗುತ್ತೆ, ಬದನ್ನ ಸ್ವಲ್ಪ ವೇರಿಯೇಷನ್ ಇದೆ. ಆ್ಯಂಡ್ ಲಾಸ್ಟ್ ಒನ್ನು ಲಾಸ್ಟ್ ಕೆಟಗರಿ ಸಿಕ್ಕೇ ಸಿಗುತ್ತೆ. ಸೊ ಟೋಟಲು ಈ ಪ್ರಿಯೋರಿಟಿಲಿ ನಿಮಗೆ 30-45 ಕಾಲೇಜ್ಗಳು ಹಾಕ್ಕೊಳ್ಳಿ, ದಟ್ಸ್ ಮ್ಯಾಕ್ಸಿಮಮ್ ಆಯ್ತಾ. ಅಂದರೆ ಅಲ್ಲಿರೋ 400 ಕಾಲೇಜ್ಗಳು ಹಾಕ್ಬೋದು ಆಯ್ತಾ ನೀವು, ಹಂಗೇನಿಲ್ಲ. ಬದ್ದೆ ನಾನು ಹೇಳ್ತೀನಿ 40-45 ಹಾಕ್ಕೊಳ್ಳಿ ಸಾಕು. ಆ ಇಂಜಿನ್ಗೆ ಏನಕ್ಕೆ ಸುಮ್ಮನೆ ತಲ್ಲೋ ಕೊಡ್ತೀರಾ, ಸುಮ್ಮನೆ ಎಲ್ಲ ಕಡೆ ಸರ್ಚ್ ಮಾಡ್ಕೊಂಡು ಹೋಗುತ್ತಾಯ್ತಾ. ಈಗ ಜಾಸ್ತಿ ಕಾಲೇಜ್ ಅಪ್ಲೈ ಮಾಡೋದು ಯಾರು ಗೊತ್ತಾ, ಯಾರಿಗೆ ಕಾಲೇಜ್ ಸಿಗೋದಿಲ್ಲ ಅಂತವ್ರು ಆಯ್ತಾ. ನಾನು ಸುಮ್ಮನೆ 45 ಅಂತ ಹೇಳಿದ್ದೀನಿ, 45 ತುಂಬ ಮ್ಯಾಕ್ಸಿಮಮ್ ಆಯ್ತಾ ಇದು. ಸೊ ಇನ್ನೂ ಕಡಿಮೆ ಅಪ್ಲೈ ಮಾಡ್ಕೊಂಡು ನಿಮ್ಮ ರ್ಯಾಂಕ್ ಅನ್ಕೋ. ಈಗ ನೋಡಿ, ಇದು ಯಾರಿಗೆ ಅಂತಂದರೆ ನಿಮ್ಮ ರ್ಯಾಂಕ್ ತುಂಬ ಕಡಿಮೆ ಬಂದಿರುತ್ತೆ ಅವ್ರಿಗೆ ಆಯ್ತಾ. ನಿಮ್ಗೆ ಯಾರು ರ್ಯಾಂಕ್ ತುಂಬ ಚೆನ್ನಾಗಿರುತ್ತೆ ಸ್ಪೆಸಿಫಿಕ್ಕಾಗಿ ಅಪ್ಲೈ ಮಾಡಿ, ಸ್ಪೆಸಿಫಿಕ್ಕಾಗಿ ಸಿಕ್ಬಿಡುತ್ತೆ ನಿಮಗೆ. ಲಚ್ಚ ನಿಮ್ಮ ರ್ಯಾಂಕ್ ಇದೆ 2,000 ಆಯಿತಾ, ಅಪ್ಲೈ ಮಾಡಿ NIEಗೆ ಸಿಕ್ಬಿಡುತ್ತೆ, ಅಪ್ಲೈ ಮಾಡಿ JCಗೆ EC ಸಿಕ್ಬಿಡುತ್ತೆ. ಸೊ ಈ ರೀತಿ ಆಯಿತಾ, ಹಿಂಗೆ ಸ್ಪೆಸಿಫಿಕ್ಗೆ ಅಪ್ಲೈ ಮಾಡ್ಕೊಳ್ಳಿ. ಬದಿನ ಒಂದು ಕಾಲೇಜ್ ಎರಡು ಕಾಲೇಜ್ ಮಾತ್ರ ಡಿಪೆಂಡ್ ಆಗಿರಬೇಡಿ ದಯವಿಟ್ಟು. ಅಟ್ಲೀಸ್ಟ್ 10 ಕಾಲೇಜ್ ಹಾಕ್ಕೊಳ್ಳಿ, 10 ಕಾಲೇಜ್ ಹಾಕ್ಕೊಳ್ಳಿ. ನೋಡಿ, ನೀವು ಆಪ್ಷನಿಟಿಯಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ಗಳಿದ್ದಾವೆ, ನಿಮಗೆ ಮಕ್ಕರ್ ಮಾಡ್ಬಿಡ್ತಾವೆ ಆಯ್ತಾ. ಹೆಂಗೆ ಅಂತಂದರೆ, ನೀವು ಫಸ್ಟ್ ರೌಂಡ್ ಅಲಾಟ್ಮೆಂಟ್ಗಳು ಮಾತ್ರ ನೀವು ಕಾಲೇಜ್ಗಳನ್ನ ಆ್ಯಡ್ ಮಾಡೋಕ್ಕೆ ಸಾಧ್ಯ. ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಬಂದಮೇಲೆ ಕಾಲೇಜ್ಗಳನ್ನ ಆ್ಯಡ್ ಮಾಡೋಕ್ಕೆ ಆಗದೇ ಇಲ್ಲ. ಇರೋ ಕಾಲೇಜ್ಗಳನ್ನ ರಿಯರೇಂಜ್ ಮಾಡ್ಕೊಬೇಕಾಗುತ್ತೆ ಅದು ಕ್ಲಾಸಸ್ಗಳ ಮಧ್ಯ. ನೆಕ್ಸ್ಟು, ಕ್ಯಾನ್ ಐ ಸೆಲೆಕ್ಟ್ ಮಲ್ಟಿಪಲ್ ಬ್ರ್ಯಾಂಚಸ್ ಇನ್ ಸೇಮ್ ಕಾಲೇಜ್? ಎಸ್, ಅಫ್ಕೋರ್ಸ್ ನೀವು ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ. ಹೆಂಗೆ ಅಂತಂದರೆ ನೋಡಿ, ಪ್ಯೂರಿಟಿ ಹೆಂಗಾಗುತ್ತೆ ಅಂದರೆ ಹೇಳ್ಕೊಬಿಟ್ಟು ನೋಡ್ತೀನಿ, ಹೇಳ್ಕೊಬಿಡ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಲಚ್ಚೆ ಒಂದು ಕಾಲೇಜ್ ಕೋಡ್ ಇದೆ E001 ಅಂತ ಅಂದ್ಕೊಳ್ಳಿ ಆಯಿತಾ. ಇದು ಕಾಲೇಜ್ ಕೋಡು, ಹೆಂಗೆ ಸೆಲೆಕ್ಟ್ ಮಾಡ್ಕೋತೀರಿ ಅಂತಂದರೆ E001 ಅಲ್ಲಿ ಫಸ್ಟು CS ಹಾಕೋತೀರಾ, ಫಸ್ಟ್ ಪ್ಯೂರಿಟಿ. ಸೆಕೆಂಡು E001 ಅಲ್ಲಿ IS ಹಾಕೋತೀರಾ. ನೆಕ್ಸ್ಟ್ ಥರ್ಡು E001 ಅಲ್ಲಿ ಏನೋ EC ಹಾಕೋತೀರಾ. ಈ ರೀತಿ ನೋಡಿ, ನೀವು ಒಂದು ಕಾಲೇಜಿಗೆ ಒಂದೇ ಒಂದು ಸತಿ ಅಲ್ಲ, ಒಂದು ಕಾಲೇಜಲ್ಲಿ 10 ಬ್ರ್ಯಾಂಚಸ್, 10 ಆಪ್ಷನ್ ಆಗುತ್ತೆ, ಅದು 10 ಪ್ರಿಯೋರಿಟಿ ಆಗುತ್ತೆ ನಿಮ್ದು ಆಯಿತಾ. ಸೊ ಇದೇ ಥರ ಹೇಳ್ತಿರೋದು, ನೀವು ಒಂದು 10 ಕಾಲೇಜ್ಗಳಿಗೆ ಅಪ್ಲೈ ಮಾಡಲೇಬೇಕಾಗಿರುತ್ತೆ ಆಯಿತಾ. ಸೊ ನಿಮಗೆ ನೀವು ಬ್ರ್ಯಾಂಚ್ ಸ್ಪೆಸಿಫಿಕ್ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಲೆಟ್ಸ್ CS ಬೇಕಾ CS ಆಯಿತಾ, E001 CS, ನೆಕ್ಸ್ಟ್ E002 ಅಲ್ಲಿ CS, ಈ ರೀತಿ ಬೇಕಾದ್ರೆ ಅಪ್ಲೈ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬಂದಾಗ ಒಟ್ಟಲ್ಲಿ ಒಂದು ಕಾಲೇಜಲ್ಲಿ ಇರೋ ಬರೋ ಬ್ರ್ಯಾಂಚ್ಗಳು ಅಪ್ಲೈ ಮಾಡ್ಬೋದು, ನೀವು ತಲೆನೇ ಕೆಡಿಸ್ಕೊಂಬಿಡಿ ಇದ್ರ ಬಗ್ಗೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ನಾಲೆಜ್ ಕೊಡ್ತು ಏನೇನು ಅಂತಂದ್ಬಿಟ್ಟು. ನಾನು ಡೇಟಾ ಎಕ್ಸ್ಪ್ಲೈನ್ ಮಾಡ್ತೀನಿ, ತಲೆ ಕೆಡಿಸ್ಕೊಂಬಿಡಿ. ನಾನು ನಿಮ್ಗೆ ಬರೀ ಓವರ್ವ್ಯೂ ಕೊಟ್ಟೆ ಆಯಿತಾ. ನೀವು ಪ್ರಿಯೋರಿಟಿನ ಸೆಟ್ ಮಾಡ್ಕೊಳ್ಳಿ. ನಾನು ಸೂನ್ ಇದಾದಮೇಲೆ ನಾನು ಡೈರೆಕ್ಟಾಗಿ ಒಂದು ಟಾಪ್ 10 ಇಂಜಿನಿಯರಿಂಗ್ ಕಾಲೇಜು ಮತ್ತು ಮೈಸೂರಲ್ಲಿರೋ ಕಾಲೇಜ್ಗಳು ಕವರ್ ಮಾಡ್ತಿದ್ದೀನಿ.